ಡಿಕೆ ಕೆ ಶಿವಕುಮಾರ್ ಮಾಜಿ ಆಗ್ತಾರೆ ಶೀಘ್ರದಲ್ಲೇ ಇದು ಬೆಳಗಾವಿಯ ಸಾಹುಕಾರ ರಮೇಶ್ ಜಾರಕಿಹೊಳಿ ಸಿಡಿಸಿರುವಂತಹ ಬಾಂಬ್ ಬಿಜೆಪಿ ಮತ್ತೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಡಿರುವ ಗಂಭೀರ ಆರೋಪಕ್ಕೆ ರಮೇಶ್ ಜಾರಕಿಹೊಳಿ ಸಿಡಿತೆದ್ದಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ನಾಟಕ ಮಂಡಳಿ ಬಿಜೆಪಿ ಹೆಸರು ಕೆಡಿಸುತ್ತಿದೆ ಡಿ ಕೆ ಅಂಡ್ ಕಂಪನಿ ಆಪರೇಷನ್ ಕಮಲ ಮಾಡುತ್ತಿದ್ದಾರೆ ಅಂತಿದ್ದಾರೆ ಆಪರೇಷನ್ ಕಮಲದ ಬಗ್ಗೆ ನಾವು ಚಕಾರ ಎತ್ತಿಲ್ಲ ಎಂದು ಡಿ ಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ರು ಅಲ್ಲದೆ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತನಾಡಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನಿವಾರ್ಯ ಇದ್ದಿದ್ರಿಂದ ಆಪರೇಷನ್ ಮಾಡಿದ್ವಿ ಡಿ ಕೆ ಶಿವಕುಮಾರ್ ಸರ್ವಾಧಿಕಾರಿ ಧೋರಣೆ ಸೊಕ್ಕಿನಿಂದ ಸರ್ಕಾರ ಕೆಡವಿದ್ವಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ವಿರುದ್ಧ ನಾವು ಮಾಡಿಲ್ಲ ಗ್ಯಾರಂಟಿ ಈಡೇರಿಸಲು ಆಗದಿದ್ದಕ್ಕೆ ಆಪರೇಷನ್ ಕಮಲ ಆರೋಪ ಮಾಡ್ತಿದ್ದಾರೆ ಏನೇ ಇದ್ರು ದಾಖಲೆ ಬಿಡುಗಡೆ ಮಾಡಲಿ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರದರು ನಮ್ಮ ಪಕ್ಷದ ಹೆಸರು ಕೆಡಿಸ್ತಿದ್ದಾರೆ ಅದಕ್ಕಾಗಿ ಮಾತನಾಡ್ತಿದ್ದೇನೆ ಜಗದೀಶ್ ಶೆಟ್ಟರ್ ಅವರನ್ನ ನಿನ್ನೆನೂ ಭೇಟಿ ಮಾಡಿದ್ದೆ ಶೆಟ್ಟರ್ ಅವರು ಸರಿಯಾದ ಸಮಯದ ಸರಿಯಾದ ನಿರ್ಣಯ ತೆಗೆದುಕೊಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಲ್ಲ ಎಂದು ಬಾಂಬ್ ಸಿಡಿಸಿದ್ರು ಅಲ್ಲದೆ ಶೆಟ್ಟರ್ ಭೇಟಿಯನ್ನು ಒಪ್ಪಿಕೊಂಡಿದ್ದಾರೆ ಜೊತೆಗೆ ಜಗದೀಶ್ ಶೆಟ್ಟರ್ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಣಯ ತೆಗೆದುಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ಆಪರೇಷನ್ ಕಮಲ ಆಗಲು ಸಾಧ್ಯವಿಲ್ಲ ನಂಬರ್ ಹೆಚ್ಚು ಬೇಕು ಮಹಾರಾಷ್ಟ್ರ ಮಾದರಿಯಲ್ಲಾದರೆ ಸರ್ಕಾರ ಬದಲಾಗಬಹುದು ಒಂದು ರಾತ್ರಿಯಲ್ಲಿ ಎಲ್ಲವೂ ಬದಲಾಗಲ್ಲ ಅತಿ ಶೀಘ್ರದಲ್ಲೇ ಡಿ ಕೆ ಶಿವಕುಮಾರ್ ಮಾಜಿ ಮಂತ್ರಿ ಆಗ್ತಾರೆ ರಾಜಕೀಯ ವ್ಯವಸ್ಥೆಯಿಂದ ಗೊತ್ತಾಗ್ತಿದೆ ಹೈಕೋರ್ಟ್ ಹಿನ್ನಡೆಯಿಂದ ಅವರು ಮಾಜಿ ಆಗಲಿದ್ದಾರೆ ಎಂದು ಹೊಸ ಬಾಂಬ್ ಆಪರೇಷನ್ ಮಾಡಕ್ಕೆ ಹೆಚ್ಚಿನ ನಂಬರ್ ಬೇಕು ನಾವು ಹಂಗೆ ಅಂತ ಹೇಳಲಿಲ್ಲ ಆದರೆ ಕಳೆದ ಬಾರಿ ನಾವು ಬಾಂಬೆ ಬಾಯ್ಸ್ ಟೀಮ್ ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರ ಸರ್ವಾಧಿಕಾರಿ ಧೋರಣೆ ಇದೇ ಕಾರಣಕ್ಕಾಗಿ ನಾವೆಲ್ಲ ಕೈ ಕೊಟ್ವಿ ನಾವೇನು ಸಿದ್ದರಾಮಯ್ಯರ ವಿರುದ್ಧವಾಗಿ ಖರ್ಗೆ ಅವ್ರ ವಿರುದ್ಧವಾಗಿ ಮಾಡಲಿಲ್ಲ ನಾವು ಮಾಡಿದ್ದು ಡಿ ಕೆ ಶಿವಕುಮಾರ್ ವಿರುದ್ಧವಾಗೇ ನಾವು ಮಾಡಿದ್ದು ಅಂತ ಸಿಡಿಸಿದ್ದಾರೆ ಬಾಂಬನ್ನು ರಮೇಶ್ ಜಾರಕಿಹೊಳಿ ಅಲ್ಲದೆ ಸದ್ಯದಲ್ಲೇ ಡಿ ಕೆ ಶಿವಕುಮಾರ್ ಮಾಜಿ ಮಂತ್ರಿ ಆಗ್ತಾರೆ ಬರೆದಿಟ್ಕೊಳ್ಳಿ ಅಂತ ಗುಡುಗಿದ್ದಾರೆ ಬಿಫೋರ್ ಎಲೆಕ್ಷನ್ ಸಿ ಡಿ ಸಿ ಡಿ ಫ್ಯಾಕ್ಟ್ರಿ ವಿಷ ಕನ್ನಿಂಗೆಲ್ಲ ಗುಡುಕ್ತಿದ್ದವರು ಇದೀಗ ಮತ್ತೆ ಸಮರವನ್ನು ಸಾರಿದ್ದಾರೆ ಏನಾಗುತ್ತೆ ಅಂತ ನೋಡಬೇಕು ಡಿ ಕುಮಾರ್ ಮಾಜಿ ಮಂತ್ರಿ ಹಾಕಾರ ಅತಿ ಶೀಘ್ರದಲ್ಲಿ ಮಾಜಿ ಮಂತ್ರಿ ಹಾಕಾರ ಅವ್ರಿಗೇನು ತ್ರಾಸ ಅವರು ಸತೀಶ್ ಅವರು ನನ್ನ 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 ಮಾಹಿತಿ ಪ್ರಕಾರ ಈ ಸರ್ಕಾರ ಬೀಳುವುದು ಡಿ ಕೆ ಕುಮಾರ್ ಕಂಪ್ನಿ ಬೆಳಗಾವದಿಂದ ಬೀಳುದು ಬಿದ್ರೆ ಬೆಳಗಾವ ರಾಜಕಾರಣ ಬೀಳುದು ಡಿ ಕೆ ಕುಮಾರ್ ಬೀಳುದು ಬಿದ್ರೆ ಅದು ಡಿ ಕೆ ಅವಾಗ ಏನಾರ ಈಗ ರಾಮಲಿಂಗ ರೆಡ್ಡಿ ಅವರು ಒಂದು ಸ್ಟೇಟ್ ಕೊಟ್ಟಾರ ಅವ್ರಿಗೆ ಒಳ್ಳೆ ಅವರು ಸ್ಟೇಟ್ ಕೊಟ್ಟಾರ ರಮೇಶ್ ಜಾರಕಿಹೊಳಿ ಬಂಡೆ ಆದ ಸರಿಯಾಗಿ ಡೀಲ್ ಅದಕ್ಕೆ ಸರ್ಕಾರ ಗೊತ್ತ ಇಸಲಾಕ್ ಮಾಡೋದಿಲ್ಲ ಅಂತ ಅವ್ರು ಸರಿಯಾಗಿ ಸಿದ್ದರಾಮಯ್ಯ ಸರಿಯಾಗಿ ನಿರ್ಣಯ ತೋರ ಸರ್ಕಾರ ಇರ್ಬೋದು ಇಲ್ಪ ಅಂದ್ರೆ ಅವ್ನ ಏನಾರು ಹಂಚ್ಕೋ ಸರ್ಕಾರ